ಯಾಕಂದ್ರೆ ಯಾಕೆ ಯಾಕೆ ಯಾಕಂದ್ರೆ ಯಾಕಂದ್ರೆ ನಾನು ಹಿಂದುತ್ವದ ವಿರುದ್ಧ ಇದ್ದೀನಿ, ಅದಕ್ಕೆ ಹಂಗ ಮಾತಾಡ್ತಾ ಇದ್ದೆ. ಹಿಂದುತ್ವಕ್ಕೆ ವಿರುದ್ಧ ಸೆಕ್ಯುಲರಿಸಂ ಪರ. ಐ ಹ್ಯಾವ್ ಕಮಿಟೆಡ್ ಟು ಸೆಕ್ಯುಲರಿಸಂ. ನಮಸ್ಕಾರ. ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳು, ಹಿಂದೂ ವಿರೋಧಿಗಳು, ಹಿಂದುತ್ವದ ವಿರೋಧಿಗಳು, ಸೆಕ್ಯುಲರ್ ಪರ. ಸ್ನೇಹಿತರೆ, ನಮ್ಮಂತ ಮುಟ್ಟಾಳ್ರು, ಹಿಂದೂಗಳಂತ ಮುಟ್ಟಾಳ್ರು, ದಡ್ರು, ಶತದಡ್ರು, ಎಂಎಚ್ಎಂದವರು, ಕುಂಭಕರ್ಣದ ವಂಶಸ್ಥರು ಯಾರಾದ್ರೂ ಇರೋದ್ ಸಾಧ್ಯನಾ? ಅವ್ರು ನೇರವಾಗಿ ಹೇಳ್ತಾ ಇದ್ರಿ, ನಾವ್ ನಿಮ್ ವಿರೋಧಿಗಳು, ನಾವ್ ನಿಮ್ ಪರ ಅಲ್ಲ, ನಾವ್ ಹಿಂದುತ್ವದ ವಿರೋಧಿ, ಹಿಂದೂಗಳ ವಿರೋಧಿ. ನಾವ್ ಎಷ್ಟ್ ಹೇಳು ನಮ್ಗೆ ಅರ್ಥ ಆಗಲ್ಲ. ನೇರವಾಗಿ ಹೇಳ್ತಿದ್ರಿ ನಿಮ್ಗೆ ಸರ್ವನಾಶ ಮಾಡ್ತೀವಿ ಅಂತ ನೇರವಾಗಿ ಹೇಳ್ತಾರ ಅವರು. ಹಿಂದುತ್ವದ ವಿರೋಧಿ ಅಂತಂದ್ರೆ ಹಿಂದೂಗಳನ್ನ ಸರ್ವನಾಶ ಮಾಡ್ತೀವಿ, ನಿಮ್ಮನ್ನಂತೂ ಬೆಳೆಯಕ್ ಬಿಡಲ್ಲ, ನಿಮ್ಮನ್ನಂತೂ ಉದ್ದಾರ ಆಗ್ಬಿಡಲ್ಲ ಅಂತ. ಆದ್ರೂ ಸಹ ನಾವು ಓಟ್ ಹಾಕ್ತೀವಿ, ಆದ್ರೂ ಸಹ ಅವ್ರ ಪರವಾಗಿ ನಿಂತ್ಕೋತೀವಿ. ನಮ್ಮಂತ ಮುಟ್ಟಾಳ್ರೆ ಯಾರಾದ್ರೂ ಇದಕ್ಕೆ ಸಾಧ್ಯನಾ? ನಮ್ಮಂತ ದಡ್ರೆ ಯಾರಾದ್ರೂ ಇದಕ್ಕೆ ಸಾಧ್ಯನಾ? ನಮ್ ಜನಗಳು ನೋಡಿ ಎಷ್ಟು ಮುಗ್ದ್ರು ಅಂದ್ರೆ, ಈಗ ಉದಾಹರಣೆಗೆ ನಾನು ಹೇಳ್ತೀನಿ ಇನ್ನೊಬ್ಬಂಗೆ, ಏಯ್ ನಾನು ನಿನ್ನ ವಿರೋಧಿ ಕಣಯ್ಯ, ನಾನು ನಿನ್ನ ಬಿಡಲ್ಲ, ನಿನ್ನ ನಾಶ ಮಾಡ್ತೀನಿ, ನಿನ್ನ ನಾನು ಯಾವುದೇ ಕಾರಣಕ್ಕೂ ನಿನ್ನ ಮೇಲ್ ಗೆದ್ದೊಳಗ್ ಬಿಡಲ್ಲ, ನಿಮ್ ವಂಶ ನಾಶ ಮಾಡ್ತೀನಿ, ನಿಮ್ ಮನೆ ಮಠ ಎಲ್ಲ ನಾಶ ಮಾಡ್ತೀನಿ ಅಂತ. ಆದ್ರೂ ಸಹ ಪಾಪ ಒಬ್ಬ ನನ್ಗೆ ಓಟ್ ಹಾಕ್ತಾನೆ. ಎಂತ ದಡ್ಡನ ಅವನು, ಎಂತ ಮುಟ್ಟಾಳ ಅವನು, ಪಾಪ ಎಷ್ಟು ಅಮಾಯಕ. ಇಷ್ಟ ಈ ಅಮಾಯಕತೆಯಿಂದನೇ 400 ವರ್ಷ ಬ್ರಿಟಿಷರು ನಮ್ಮನ್ನ ಆಳಿದ್ರು, ಈ ಅಮಾಯಕತೆಯಿಂದನೇ 500 ವರ್ಷ ಮೊಘಲರು ಆಳಿದ್ರು. ಏನೋ ನಮ್ಮ ಅದೃಶ್ಯ ಚೆನ್ನಾಗಿತ್ತು, ಶಿವಾಜಿ ಮಹಾರಾಜರು ಬಂದು ಮೊಘಲರು ಡಿಸೈಡ್ ಮಾಡಿಬಿಟ್ಟಿದ್ರು, ಇಡೀ ದೇಶದಲ್ಲಿ ಒಬ್ಬ ಹಿಂದೂ ಉಳ್ಕೊಂಬಾರ್ದು, ಇಡೀ ದೇಶವನ್ನ ಇಸ್ಲಾಂ ರಾಷ್ಟ್ರ ಮಾಡ್ಬಿಡೋಣ ಅಂತ ಹೊರಟಿದ್ರು. ಅವನ ಹಬ್ಬ ಬಂದ ನೋಡಿ ಶಿವಾಜಿ ಮಹಾರಾಜ್. ಶಿವಾಜಿ ಮಹಾರಾಜ್ ಬಂದು ಮತ್ತೆ ಕೇಸರಿ ಪತಾಕೆಯನ್ನ ಭಾರತ ಖಂಡದಲ್ಲಿ ಹಾರಿಸ್ತ. ಎಷ್ಟೋ ಜನ ಶಿವಾಜಿ ವಿರುದ್ಧವಾಗಿ ಮಾತಾಡ್ತೀರಿ, ಅವತ್ತು ಒಬ್ಬ ಶಿವಾಜಿ ಮಹಾರಾಜ್ ಇಲ್ಲ ಅಂತಂದಿದ್ರೆ, ಅವನೇನಾದ್ರೂ ಹುಟ್ಟು ಬರಲಿಲ್ಲ ಅಂತಂದಿದ್ರೆ, ಯದಾ ಧರ್ಮಸ್ಯ ಗ್ಲಾನಿ ಭವತಿ ಭಾರತ ಹೇಳ್ದಂಗೆ, ಅಧರ್ಮ ಜಾಸ್ತಿ ಆದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ದಂಗೆ ಹುಟ್ಟು ಬರಲಿಲ್ಲ ಅಂತಂದಿದ್ರೆ, ಇವತ್ತು ಹಿಂದೂಗಳನ್ನ ನಾವು ಟಾರ್ಚ್ ಹಾಕೊಂಡು ಹುಡುಕ್ಬೇಕಾಗಿತ್ತು ಪಾಕಿಸ್ತಾನದಲ್ಲಿ ಹುಡುಕ್ತಂಗೆ. ಅಂತಹ ಮೊಘಲ್ ಸಂತತಿ ಈ ಸಿದ್ದರಾಮಯ್ಯವರು. ಇವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ನಿಮ್ಗೆ ಪರವಾಗಿಲ್ಲ ನಾವು ಅಂತ. ಆದ್ರೂ ಸಹ ನಾವು ಓಟ್ ಹಾಕ್ತೀವಿ. ಎಚ್ಚೆತ್ಕೊಳ್ಳಿ ಹಿಂದುಗಳೇ, ಎಚ್ಚೆತ್ಕೊಳ್ರಯ್ಯ, ಯಾಕೆ ಇಷ್ಟೊಂದು ಅಡ್ಡರಾಗ್ತಾ ಇದ್ರಿ, ಇನ್ಯಾವ ರೀತಿ ಹೇಳ್ಬೇಕು ನಿಮ್ಗೆ? ಅವ್ರು ನೇರವಾಗಿ ಹೇಳ್ತಾ ಇದ್ದಾರೆ, ಹಸುವಿನ ಮಾಂಸ ತಿಂತೀನಿ ನಾನು ಅಂತಾರೆ. ಹಸುವಿನ ನಾವು ಪೂಜೆ ಮಾಡ್ತೀವ್ರಿ, ನಾವು ಮನೆ ಕರ್ಕೊಂಬಂದು ಹಸುವಿನ ಪೂಜೆ ಮಾಡ್ತೀವಿ, 3 ಕೋಟಿ ದೇವರುಗಳಿದ್ದಾವೆ ಅಂತ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೀವಿ. ಪ್ರತಿಯೊಂದು ಮರ, ಗಿಡ, ಪ್ರಾಣಿ, ಪಕ್ಷಿನಲ್ಲಿ ದೇವರನ್ನ ಕಾಣೋರು ನಾವು, ಆ ಮಾಂಸವನ್ನ ತಿಂತೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯವರು. ಧರ್ಮಸ್ಥಳ ಮಂಜುನಾಥನನ್ನ ನಾವು ಏನು ಶಿವನ ಸ್ವರೂಪ ಅಂತ ಹೇಳ್ತೀವಿ. ಮಂಜುನಾಥ ಸ್ವಾಮಿಯ ದೇವಸ್ಥಾನಕ್ಕೆ ಮೀನಿನ ಮಾಂಸವನ್ನ ತಿಂದು ಹೋಗ್ತಾರೆ, ಮೀನಿನ ಮಾಂಸವನ್ನ ತಿಂದು ಹೋಗ್ತಾರೆ, ಅವಾಗ್ಲೂ ಸಹ ಸಂಭಾಳಿಸ್ಕೋತಾರೆ, ನನ್ನ ಇಷ್ಟ ನಾನು ತಿಂದು ಹೋಗ್ತೀನಿ ಅಂತ ಹೇಳಿ ಅವಾಗ್ಲೂ ಸಹ ಹಿಂದೂಗಳು ಸುಮ್ಮನೆ ಇದ್ದೀರಿ. 370 ಆಕ್ಟ್ ನಾವು ಅಧಿಕಾರಕ್ಕೆ ಬಂದ್ರೆ ವಾಪಸ್ ತಗೊಂಬತ್ತೀವಿ ಅಂತ ಹೇಳ್ತಾರೆ. ಕಾಶ್ಮೀರಿ ಪಂಡಿತರ ಏನಾಯ್ತು ಅಂತ ನೀವೆಲ್ಲ ಸಿನಿಮಾದಲ್ಲಿ ನೋಡಿದಿರಿ, ಕಾಶ್ಮೀರಿ ಪಂಡಿತ್ ಹೆಣ್ಣು ಮಕ್ಕಳು ನಮ್ಮ ರೋಡ್ ರಸ್ತೆಯಲ್ಲಿ ರೇಪ್ ಮಾಡಿ ಬಿಸಾಕಿದ್ರು. ಆ ಸಿನಿಮಾದಲ್ಲಿ ಇನ್ ತೋರ್ಸಕ್ಕಾಗಿಲ್ಲ ಜಾಸ್ತಿ. ಪಾಕಿಸ್ತಾನದ ಮಾರುಕಟ್ಟೆಯಲ್ಲಿ ಪ್ರಾಣಿಗಳನ್ನ ಮಾರದ ಮಾರಾಕಿದ್ರು ನಮ್ಮ ಹಿಂದೂ ಪಂಡಿತ ಹೆಣ್ಣು ಮಕ್ಕಳನ್ನ, ಹಿಂದೂ ಪಂಡಿತಿ ಹೆಣ್ಣು ಮಕ್ಕಳನ್ನ ರಸ್ತೆಯಲ್ಲಿ ರೇಪ್ ಮಾಡಿ ಸಾಯಿಸಿದ್ರು, ಮರಾಕುಯ ಮಿಷಿನಿಂದ ಕುಯ್ದು ಬಿಸಾಕಿದ್ರು. 6 ಲಕ್ಷ ಕಾಶ್ಮೀರಿ ಪಂಡಿತರು ಕಾಶ್ಮೀರ ಬಿಟ್ಟು ಓಡಿ ಹೋದ್ರು ರೀ. ಪಾಪ ಅವ್ರು ಎಲ್ಲಿದ್ದಾರೆ, ಏನಾಗಿದ್ದಾರೆ ಒಂದು ಗೊತ್ತಿಲ್ಲ. ಕೆಲವು ಜನ ಜೀವ ಬೈಕ್ಗೋಸ್ಕರ ಕನ್ವರ್ಟ್ ಆದ್ರು, ಕೆಲವರು ಜನ ನಮ್ಗೆ ಧರ್ಮನೇ ಮುಖ್ಯ ಅಂತೇಳಿ ಆ ರಾಜ್ಯನೇ ಬಿಟ್ಟು ಓಡೋದ್ರು. ಎಲ್ಲಿ ಓಡೋದ್ರು, ಕೆಳಗಡೆ ಕೊಡ್ ಬಂದ್ರು, ದೆಹಲಿಗೋ, ಪಂಜಾಬ್ಗೋ ಅಥವಾ ಹರಿಯಾಣಕ್ಕೋ ಓಡ್ ಬಂದ್ರು. ನೀವೆಲ್ಲಿ ಓಡೋಗ್ತೀರಿ ಕರ್ನಾಟಕದವರು, ಅವ್ರಿಗೆ ಬೇರೆ ಜಾಗ ಇತ್ತು ಕಾಶ್ಮೀರದಲ್ಲಿ ಓಡ್ ಬರಕ್ಕೆ. ದೆಲ್ಲಿ ಇತ್ತು, ಉತ್ತರ ಪ್ರದೇಶ ಇತ್ತು, ಕರ್ನಾಟಕ ಇತ್ತು, ತಮಿಳ್ನಾಡು ಇತ್ತು. ನಿಮ್ಗೆ ಮುಂದೆ ಈ ಪರಿಸ್ಥಿತಿ ಬಂದ್ರೆ, ನೀವು ಇಂಥವರ ಹಿಂಬಾಲಕರಾದ್ರೆ, ಇಂಥವರಿಗೆ ಮತ ಹಾಕ್ತಾ ಇದ್ರೆ, ನೀವೆಲ್ಲಿ ಓಡೋಗ್ತೀರಿ? ಯೋಚನೆ ಮಾಡಿದ್ರೆ ಯಾವತ್ತಾದ್ರೂ ಸ್ವಲ್ಪ ಯೋಚನೆ ಮಾಡಿ, ಎಲ್ಲ ಓಡೋಗಕ್ ಸಾಧ್ಯ? ನೀವು ಕರ್ನಾಟಕ ಬಿಟ್ಟು ಓಡೋಗಕ್ ಸಾಧ್ಯನಾ? ಆಂಧ್ರದಿಂದ ಓಡೋಗಕ್ ಸಾಧ್ಯನಾ? ಆಂಧ್ರದಿಂದ ಓಡೋದ್ರೆ ಅಥವಾ ಕರ್ನಾಟಕದಿಂದ ಇನ್ನೊಂದು ಪ್ಲೇಸ್ ಇರ್ಬೇಕಲ್ಲ, ನನ್ಗೆ ಹೇಳಿ ಎಲ್ಲಿ ಓಡೋಗ್ತೀರಿ ಹಿಂದೂಗಳು? ನೀವು ಎಚ್ಚೆತ್ಕೊಳ್ಳಿ. ನೀವೇನಾದ್ರೂ ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ, ಇಂತಹ ಹಿಂದೂ ವಿರೋಧಿ, ನಾನು ಹಿಂದುತ್ವದ ವಿರುದ್ಧವಾಗಿದ್ದೀನಿ ಅಂತ ಹೇಳ್ತಕ್ಕಂಥವ್ರಿಗೆ ಮತ ಹಾಕ್ತೀರಿ ಅಂತಂದ್ರೆ, ಮುಂದೆ ಈ ಕಾಶ್ಮೀರಿ ಪಂಡಿತರ ಬಂದಂತಹ ಪರಿಸ್ಥಿತಿ ಬರ್ತದೆ. ಕಾಶ್ಮೀರಿ ಪಂಡಿತರಿಗೆ ಅದೃಷ್ಟ ಚೆನ್ನಾಗಿತ್ತು, ಅವರಿಗೆ ಬೇರೆ ರಾಜ್ಯ ಇತ್ತು ಓಡ್ ಬರ್ಲಿಕ್ಕೆ, ಉತ್ತರ ಪ್ರದೇಶ ಇತ್ತು, ಡೆಲ್ಲಿ ಇತ್ತು, ರಾಜಸ್ಥಾನ್ ಇತ್ತು, ಗುಜರಾತ್ ಇತ್ತು. ನಾವಿಲ್ಲಿ ಓಡೋಗೋಣ ಸ್ವಾಮಿ, ನಾವು ಒಂದೇ, ಇಲ್ಲ ಮತಾಂತರ ಆಗ್ಬೇಕು, ಇಲ್ಲ ಪ್ರಾಣ ಬಿಡ್ಬೇಕು, ಎರಡೇ ಆಪ್ಷನ್. ಅವ್ರು ಹೇಳ್ತಾವ್ರಿ ನೇರವಾಗಿ, ನಾವು ಅಧಿಕಾರಕ್ಕೆ ಬಂದ್ರೆ ಮತಾಂತರ ನಿಷೇಧ ಕಾಯ್ದೆಯನ್ನ ವಾಪಸ್ ತಗೊಳ್ತೀವಿ, ಏನಾದ್ರೂ ರದ್ದು ಮಾಡಿರೋದನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಅವ್ರು ನೇರವಾಗಿ ಹೇಳ್ತಾ ಇದಾರ್ರಿ, ನಿಮ್ ವಿರುದ್ಧ ನಾವು ನಿಮ್ಮನ್ನ ಬಿಡಲ್ಲ, ಸರ್ವನಾಶ ಮಾಡ್ತೀವಿ ಅಂತ. ನಾವು ಮುಟ್ಟಾಳ್ರು, ದಡ್ರು, ನಮ್ಗೆ ಅರ್ಥ ಆಗ್ತಾ ಇಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಯುವಕರುಗಳು, ಅರ್ಥ ಮಾಡ್ಕೊಬೇಕು. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ತಲೆಮಾರಲ್ಲಿ ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಪರಿಸ್ಥಿತಿ ಯೋಚನೆ ಮಾಡಿ,
ಮುಂದಿನ ತಲೆಮಾರಿನ ಮಕ್ಕಳು ಮೊಮ್ಮಕ್ಕಳು ಕಾಶ್ಮೀರಿ ಪಂಡಿತರ ರೀತಿ ಇಲ್ಲ ಕನ್ವರ್ಟ್ ಆಗ್ಬೇಕಾಗುತ್ತೆ ಯಾವ್ದೋ ಒಂದು ಧರ್ಮಕ್ಕೆ, ಇಲ್ಲ ಅಂತಂದ್ರೆ ಎಲ್ಲ ಓಡೋಗ್ಬೇಕಾಗುತ್ತೆ, ಇಲ್ಲ ಅಂತಂದ್ರೆ ಪ್ರಾಣ ಬಿಡಬೇಕಾಗುತ್ತೆ. ನಿಮ್ಮ ಹೆಣ್ಮಕ್ಳು ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮೊಮ್ಮಕ್ಳು ಬಗ್ಗೆ ಯೋಚನೆ ಮಾಡಿ, ನಿಮ್ಮ ಮಕ್ಕಳನ್ನ ಮಗಳು ಬಗ್ಗೆ ಯೋಚನೆ ಮಾಡಿ ಏನಾಗುತ್ತೆ ಪರಿಸ್ಥಿತಿ ಅಂತ. ಅವಾಗ ಮಾತ್ರ ನಾವೇನು ಮಾಡೋಕ್ಕಾಗಲ್ಲ ರೀ, ಅಕಸ್ಮಾತ್ ಯಕಶ್ಚಿತ್ ನಾನು ದಿಲೀಪ್ ನಾನೇನ್ ಮಾಡ್ಲಿಕ್ಕೆ ಸಾಧ್ಯ? ಇಲ್ಲಿ ಕುತ್ಕೊಂಡು ಫೇಸ್ಬುಕ್ ನಲ್ಲಿ ಹೇಳ್ಬೋದು ಅಷ್ಟೇ ನಿಮ್ಗೆ, ನಾನೇನು ಹೋಗಿ ಏನು ಇಡೀ ದೇಶನ ಬದಲಾಯಿಸಕ್ಕಾಗಲ್ಲ, ನಾನು ಒಂದು ಮಾಡ್ಬೋದಷ್ಟೇ. ನನ್ನ ಮತವನ್ನ ಸರಿಯಾದ ವ್ಯಕ್ತಿಗೆ ಕೊಟ್ರೆ, ಸರಿಯಾದ ವ್ಯಕ್ತಿಗೆ ಕೊಟ್ರೆ ಆ ವ್ಯಕ್ತಿ ದೇಶ ಆಳ್ತಕ್ಕಂಥ ವ್ಯಕ್ತಿ ನಮಗೆ ಏನ್ ಬೇಕೋ ಅದನ್ನ ನ್ಯಾಯವನ್ನ ಕೊಡಿಸ್ತಾನೆ ಅಂತ ವ್ಯಕ್ತಿಯನ್ನ ಸೆಲೆಕ್ಟ್ ಮಾಡೋಣ. ನಮ್ಮ ಅದೃಷ್ಟನೇ ಸರಿ, ಮೋದಿ ಅಂತಕ್ಕಂಥ ವ್ಯಕ್ತಿ ಹಿಂದುತ್ವದ ಪರವಾಗಿ ಆರ್ ಎಸ್ ಎಸ್ ನ ಸ್ವಯಂ ಸೇವಕನಾಗಿ ಬಂದಿದ್ದಾರೆ, ಯೋಗಿ ಬರ್ತಾರೆ ಅಂತವ್ರಿಗೆ ಮತ ಹಾಕೋಣ ರೀ. ನಾನೇನು ಇಲ್ಲಿ ನಮಗೆ ಬಿಜೆಪಿ ಇಂಪಾರ್ಟೆಂಟ್ ಅಲ್ಲ, ಬಿಜೆಪಿ ಬೇಕಾಗಿಲ್ಲ, ನಾವು ಹಿಂದುತ್ವದ ಪರ, ರಾಷ್ಟ್ರೀಯತೆಯ ಪರ, ನಮ್ಮ ಧರ್ಮದ ಪರ. ಹಂಗಂತೇಳಿ ನಾವು ಬೇರೆ ಧರ್ಮದವ್ರನ್ನ ದ್ವೇಷಿಸಲ್ಲ. ಬೇರೆ ಧರ್ಮ ರೀ, ಅವ್ರ ಧರ್ಮ ಅವ್ರಿಗೆ ಇಷ್ಟ ರೀ, ಅವ್ರ ಪರವಾಗಿರ್ಲಿ, ನಮಗೆ ಬೇರೆ ಧರ್ಮ ಕಟ್ಕೊಂಡು ನಮ್ಗೇನಾಗಬೇಕು? ನಾನು ನನ್ನ ಧರ್ಮದ ಪ್ರೇಮಿ, ನನ್ನ ತಾಯಿಯ ಪ್ರೇಮಿ, ನನ್ನ ತಾಯಿಯನ್ನ ಪ್ರೀತಿಸ್ತೀನಿ, ನನ್ನ ಧರ್ಮ ನನ್ನ ತಾಯಿ ಪ್ರೀತಿಸ್ತೀನಿ, ಬೇರೆ ತಾಯಿಯನ್ನ ಗೌರವಿಸ್ತೀನಿ, ಬೇರೆ ಧರ್ಮವನ್ನು ಗೌರವಿಸ್ತೀನಿ, ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ವಿಚಾರ ನಮಗೆ ಬೇಕಾಗಿಲ್ಲ. ಬೇರೆಯವರು ಬಂದು ನನ್ನ ತಾಯಿಗೆ ದ್ರೋಹ ಮಾಡಿದಾಗ, ನನ್ನ ತಾಯಿಗೆ ಬಂದು ಕಿರುಕುಳ ಕೊಟ್ಟಾಗ ತಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಾವಲ್ಲ. ದಯಮಾಡಿ ಎಚ್ಚೆತ್ಕೊಳ್ಳಿ. ನಮಸ್ಕಾರ.